ನಮಸ್ಕಾರ, ನಾನು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಸಾನ್ನಿಧ್ಯ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆ ಶಕ್ತಿನಗರ ಮಂಗಳೂರು ಇದರ ಆಡಳಿತಾಧಿಕಾರಿ. ಕೋವಿಡ್ 19ರಿಂದಾಗಿ ವಿಶೇಷ ಶಾಲೆಗಳು ಕಳೆದ ವರ್ಷದಿಂದಲೇ ಮುಚ್ಚಲ್ಪಟ್ಟು ನಮ್ಮ ವಿಶೇಷ ಮಕ್ಕಳು ಮನೆಯಲ್ಲೇ ಉಳಿದುಕೊಂಡಿದ್ದಾರೆ. ಆದರೆ ಆ ಮಕ್ಕಳನ್ನು ಅವರ ವಿರಾಮದ ಸಮಯವನ್ನು ಯಾವ ರೀತಿ ಉಪಯೋಗಿಸಬೇಕೆಂಬುದು ಕೆಲವೊಂದು ಹೆತ್ತವರಿಗೆ ಪೋಷಕರಿಗೆ ಸಮಸ್ಯೆಯಾಗಿದೆ. ಈ ವಿಚಾರದಲ್ಲಿ ನಾವೊಂದು ನಿರ್ಧಾರವನ್ನು ತೆಗೆದುಕೊಂಡು ಹಲವಾರು ಮಾದರಿ ಪಾಠ ಬೋಧನೆಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಇವತ್ತು ನಾನು ಕೆಲವೊಂದು ಆಕ್ಷನ್ ಅಂದರೆ ನಟನಾ ಗೀತೆಗಳನ್ನು ಹಾಡುವುದರ ಮೂಲಕ ಅದನ್ನು ಮಕ್ಕಳಿಗೆ ತೋರಿಸುವುದರಿಂದ ಅದೇ ರೀತಿ ಮಕ್ಕಳು ಕೂಡ ಹಾಡುವುದರಿಂದ ಅವರಲ್ಲಿ ಭಾಷಾ ಕೌಶಲ್ಯ ಅಭಿವೃದ್ಧಿಯಾಗುವುದರ ಜೊತೆಗೆ ಒಂದು ರೀತಿಯ ಉತ್ಸಾಹ ಹುಮ್ಮಸ ಹುರುಪು ಮೂಡುತ್ತದೆ ಎಂದು ಧೈರ್ಯವಾಗಿ ಹೇಳಬಲ್ಲೆ. ಇಲ್ಲೊಂದು ಪುಸ್ತಕ ಇದೆ, ಸನ್ಮಾನ್ಯ ಎಚ್ ಎನ್ ಹೆಬ್ಬಾರ್ರವರು ಬರೆದಿರತಕ್ಕಂಥ ಸಣ್ಣ ಸಣ್ಣ ಗೀತೆಗಳ ಇದು ಪುಸ್ತಕ. ಇದರಲ್ಲಿ ಕೂಡ ಕೆಲವೊಂದು ಹಾಡುಗಳನ್ನು ನಾವು ಆಯ್ದುಕೊಂಡಿದ್ದೇವೆ. ಈ ಹಾಡುಗಳನ್ನು ನಟನ ಮೂಲಕ ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಶಾಲೆಗಳು ಮುಚ್ಚಲ್ಪಟ್ಟಿರುವುದರಿಂದ ಮಕ್ಕಳನ್ನು ಈವರೆಗೂ ನಾವು ಶಾಲೆಗಳಿಗೆ ಕರೆದಿಲ್ಲ. ಆದರೆ ನಮ್ಮಲ್ಲೇ ಇರತಕ್ಕಂಥ ವಿಶೇಷ ಶಿಕ್ಷಕಿಯರನ್ನು ವಿದ್ಯಾರ್ಥಿಗಳನ್ನಾಗಿ ಮಾಡಿಕೊಂಡು ಈ ನಟನಾ ಗೀತೆಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇವೆ. ನಮ್ಮ ಇಂದಿನ ವಿದ್ಯಾರ್ಥಿನಿಯರು ನಮ್ಮದೇ ವಿಶೇಷ ಶಿಕ್ಷಕಿಯರು, ಅದರಲ್ಲಿ ಶ್ರೀಮತಿ ಶಾಂತಲಾ, ಶ್ರೀಮತಿ ರಜನಿ, ಶ್ರೀಮತಿ ಸ್ಮಿತಾ ಹಾಗೂ ಶ್ರೀಮತಿ ಸುಲತಾ ಇವರೆಲ್ಲರಿದ್ದಾರೆ. ಇವರೀಗ ನನ್ನ ಜೊತೆ ಸೇರಿಕೊಂಡು ಈ ನಟನಾ ಗೀತೆಯಲ್ಲಿ ಭಾಗಿಗಳಾಗಿದ್ದಾರೆ. ಇವತ್ತು ನಾವು ಈ ಅಕ್ಷರಮಾಲೆಯನ್ನು ಯಾವ ರೀತಿಯಾಗಿ ಕಲಿಯಬಹುದು ಎಂಬ ಬಗ್ಗೆ ಒಂದು ಹಾಡು, ಅದು ಜಾತ್ರೆಗೆ ಹೋಗುವ ಹಾಡು. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಅಜ್ಜ, ಅಜ್ಜಿ, ಅಮ್ಮ, ಅಪ್ಪ ಎಲ್ಲರಿದ್ದಾರಲ್ಲ. ಅಜ್ಜ ಅಜ್ಜ ನಿಮಗೆ ಕತೆ ಎಲ್ಲ ಹೇಳ್ತಾರಲ್ವಾ? ಹೌದು. ನಿಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗ್ತಾರಾ? ಎಲ್ಲಿಗೆ? ಪೇಟೆಗೆ. ಓ, ಮತ್ತೆ ಅಂಗಡಿಗೆ? ಜಾತ್ರೆಗೆ. ಓ, ವೆರಿ ಗುಡ್, ಜಾತ್ರೆಗೆ. ಇಲ್ಲಿ ಕೂಡ ಒಬ್ಬ ಅಜ್ಜ ತನ್ನ ಮೊಮ್ಮಗನನ್ನು ಜಾತ್ರೆಗೆ ಕರೆದುಕೊಂಡು ಹೋದ ಒಂದು ಹಾಡಿದೆ. ಹಾಡೋಣವಾ? ಹಾಡುವ? ಹಾಡುವಲ್ಲ. ಓಕೆ, ನಾನು ಮೊದಲು ಹಾಡ್ತೇನೆ, ಆಮೇಲೆ ನೀವು ಹಾಡಬೇಕು. ಮತ್ತೆ ನಿಮಗೆ ಅದನ್ನು ಹೇಳ್ತೇನೆ ಹಾಡನ್ನು, ಆನಂತರ ನೀವು ಅದನ್ನು ಹೇಳಬೇಕು, ಮತ್ತೆ ಜೊತೆಯಾಗಿ ಹಾಡಬೇಕು. ಈಗ ನಾನು ಹಾಡ್ತೇನೆ. ಅಜ್ಜನ ಜೊತೆಯಲ್ಲಿ ಜಾತ್ರೆಗೆ ನಡೆದೆನು, ಆನೆಯು ಅಲ್ಲಿತ್ತು. ಇದಿರಲೇ ಕಂಡೆನು ಸುಂದರ ಗೋಪುರ, ಈಶನ ಗುಡಿಯಿತ್ತು. ಉರಿ ಬಿಸಿಲಿನಲ್ಲಿ ಜನ ಜಂಗುಳಿಯಿತ್ತು ಊರಿನ ಜಾತ್ರೆಯಲ್ಲಿ. ಋಷಿ ಮುನಿ ವೇಷವ ಕಾಣುತ್ತ ಕುಣಿದರು ಎಳೆಯರು ಹಿಗ್ಗಿನಲ್ಲಿ. ಏರ್ಪಾಡಾಯಿತು ತೇರನ್ನು ಎಳೆಯಲು ಐದೇ ನಿಮಿಷದಲ್ಲಿ. ಒಟ್ಟಿಗೆ ಎಳೆದರು ಸಾಗಿತು ತೇರು ಓಕುಳಿಯಾಟದಲ್ಲಿ. ಔತಣದೂಟಕ್ಕೆ ಜನರೋಡಿದರು ಅಂದದ ಜಾತ್ರೆಯಲ್ಲಿ. ಆಹಾ ಎನ್ನುತ್ತ ಸಂತಸಗೊಂಡ ಜನರೀ ಜಾತ್ರೆಯಲ್ಲಿ. ಆಡ್ಬೋದಾ? ಈ ಹಾಡಿಗೆ ಸಂಬಂಧಿಸಿದ ಗೆರೆಗಳನ್ನು ನಾನು ಹೇಳ್ತೇನೆ, ಅದರ ಪದಗಳನ್ನೆಲ್ಲ ಹೇಳ್ತೇನೆ. ಅದನ್ನು ನೀವು ಒಮ್ಮೆ ಹೇಳಬೇಕು, ಆಮೇಲೆ ನನ್ನ ಜೊತೆಗೆ ಹಾಡಬೇಕು. ಹಾಡ್ಬೋದಲ್ಲ? ಅದೇ. ಅಜ್ಜನ ಜೊತೆಯಲ್ಲಿ ಏನು ಜಾತ್ರೆಗೆ ನಡೆದೇನು ಆನೆಯು ಅಲ್ಲಿತ್ತು. ಇದು ಅಕ್ಷರಮಾಲೆಗೆ ಸಂಬಂಧಪಟ್ಟಂತ ಹಾಡು. ಅಜ್ಜನ ಜೊತೆಯಲ್ಲಿ ಜಾತ್ರೆಗೆ ನಡೆದೇನು ಆನೆಯು ಅಲ್ಲಿತ್ತು. ಇದಿರಲೇ ಕಂಡೆನು ಸುಂದರ ಗೋಪುರ ಈಶನ ಗುಡಿಯಿತ್ತು. ಉರಿ ಬಿಸಿಲಿನಲ್ಲಿ ಜನಜಂಗುಳಿಯಿತ್ತು
ಊರಿನ ಜಾತ್ರೆಯಲ್ಲಿ ಋಷಿಮುನಿ ವೇಷವ ಕಾಣುತ ಕುಣಿದರು ಎಳೆಯರು ಹಿಗ್ಗಿನಲಿ ಏರ್ಪಾಡಾಯಿತು ತೇರನು ಎಳೆಯಲು ಐದೇ ನಿಮಿಷದಲ್ಲಿ ಒಟ್ಟಿಗೆ ಎಳೆದರು ಸಾಗಿತು ತೇರು ಓಕುಳಿಯಾಟದಲ್ಲಿ ಔತಣದೂಟಕ್ಕೆ ಜನರೋಡಿದರು ಅಂದದ ಜಾತ್ರೆಯಲ್ಲಿ ಆಹಾ ಎನ್ನುತ್ತ ಸಂತಸಗೊಂಡರು ಜನರಿ ಜಾತ್ರೆಯಲ್ಲಿ. ಹಾಡ್ಬೋದಾ? ಅಜ್ಜನ ಜೊತೆಯಲ್ಲಿ ಜಾತ್ರೆಗೆ ನಡೆದೆನು ಆನೆಯು ಅಲ್ಲಿತ್ತು. ಇದಿರಲೆ ಕಂಡೆನು ಸುಂದರ ಗೋಪುರ ಈಶನ ಗುಡಿಯಿತ್ತು. ಇದಿರಲೆ ಕಂಡ ಸುಂದರ ಗೋಪುರ ಈಶನ ಗುಡಿಯಿತ್ತು. ಉರಿ ಬಿಸಿಲಿನಲ್ಲಿ ಜನ ಜಂಗುಳಿಯಿತ್ತು. ಊರಿನ ಜಾತ್ರೆಯಲ್ಲಿ ಋಷಿಮುನಿ ವೇಷವ ಕಾಣುತ್ತ ಕುಣಿದರು ಎಳೆಯರು ಹಿಗ್ಗಿನಲಿ ಏರ್ಪಾಡಾಯಿತು ತೇರನ್ನು ಎಳೆಯಲು ಐದೇ ನಿಮಿಷದಲ್ಲಿ ಒಟ್ಟಿಗೆ ಎಳೆದರು ಸಾಗಿತು ತೇರು ಓಕುಳಿ ಆಟದಲ್ಲಿ ಔತಣದೂಟಕ್ಕೆ ಜನರೋಡಿದರು ಅಂದದ ಜಾತ್ರೆಯಲ್ಲಿ ಆಹಾ ಎನ್ನುತ್ತ ಸಂತಸಗೊಂಡರು ಜನರಿ ಜಾತ್ರೆಯಲ್ಲಿ. ಜಾತ್ರೆಯ ಹಾಡು ಹೇಗಿತ್ತು? ಹಾಡ್ಬಹುದಾ? ಜಾತ್ರೆಯ ಊಟಕ್ಕೆ ಹೋಗೋಣವಾ? ಹಾಗಾದ್ರೆ ಹಾಡಾಡಬೇಕು. ಹಾಡಾಡಿದ್ರೆ ಊಟ ಆದೀತಾ? ಆದೀತು. ಈಗ ನನ್ನ ಜೊತೆಗೆ ನೀವು ಹಾಡಬೇಕು. ಆದೀತಾ? ಆದೀತಲ್ಲ. ಒಂದು, ಎರಡು, ಮೂರು, ನಾಲ್ಕು. ಅಜ್ಜನ ಜೊತೆಯಲ್ಲಿ ಜಾತ್ರೆಗೆ ನಡೆದೆನು ಆನೆಯು ಅಲ್ಲಿತ್ತು. ಇದಿರಲೇ ಕಂಡೆನು ಸುಂದರ ಗೋಪುರ ಈಶನ ಗುಡಿಯಿತ್ತು. ಉರಿ ಬಿಸಿಲಿನಲ್ಲಿ ಜನ ಜಂಗುಳಿಯಿತ್ತು. ಊರಿನ ಜಾತ್ರೆಯಲ್ಲಿ ಋಷಿ ಮುನಿ ವೇಷವ ಕಾಣುತ್ತ ಕುಣಿದರು ಎಳೆಯರು ಹಿಗ್ಗಿನಲಿ. ಏರ್ಪಾಡಾಯಿತು ತೇರನ್ನು ಎಳೆಯಲು ಐದೇ ನಿಮಿಷದಲ್ಲಿ. ಒಟ್ಟಿಗೆ ಎಳೆದರು ಸಾಗಿತು ತೇರು ಓಕುಳಿಯಾಟದಲ್ಲಿ. ಔತಣದೂಟಕ್ಕೆ ಜನರೋಡಿದರು ಅಂದದ ಜಾತ್ರೆಯಲ್ಲಿ. ಆಹಾ ಎನ್ನುತ್ತ ಸಂತಸಗೊಂಡ ಜನರಿ ಜಾತ್ರೆಯಲ್ಲಿ. ಮಕ್ಕಳೇ, ನಾವು ಮನೆಯ ಹಾಡನ್ನು ಹಾಡಿದೆವು, ಅಜ್ಜನ ಜೊತೆಗೆ ಜಾತ್ರೆಗೆ ಹೋದೆವು, ತರಕಾರಿಯ ಬಗ್ಗೆ ನಾವು ತಿಳಿದುಕೊಂಡೆವು, ಹೌದಲ್ವಾ? ಆ ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಮನೆಯಲ್ಲಿ ನಾವೆಲ್ಲ ಇದ್ದೇವಲ್ವಾ? ನೀವೆಲ್ಲ ಹೇಳಿದ್ರೆ ಅಪ್ಪ ಅಮ್ಮ ಅಜ್ಜ ಎಲ್ಲ ಇದ್ದಾರೆ ಮನೆಯಲ್ಲಿ. ನಾವು ಬೇರೆ ಯಾರನ್ನೆಲ್ಲ ಸಾಕ್ತೇವೆ? ನಾವು ನಾಯಿ, ವೆರಿ ಗುಡ್, ನಾಯಿ, ಬೆಕ್ಕು, ಗಿಳಿ, ಕೋಳಿ, ದನ. ಹೌದು,
ಈಗೆಲ್ಲ ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ನಾವು ಮನೆಯಲ್ಲಿ ಸಾಕ್ತೇವೆ, ನಮ್ಮ ಪ್ರೀತಿಯ ಪ್ರಾಣಿಗಳಲ್ವ ಅವುಗಳು. ಗಿಳಿ ಅಂತ ಹೇಳಿದ್ದು ಪಕ್ಷಿಯನ್ನು ಕೂಡ ಸಾಕ್ತೇವೆ ಕೆಲವೊಂದು ಮನೆಯಲ್ಲಿ. ನಿಜವಾಗಿ ಪಕ್ಷಿಯನ್ನು ಇಟ್ಕೊಳ್ಬಾರ್ದು ನಾವು ಪಂಜರದೊಳಗೆ, ಅದು ಹಾರುವಂಥದ್ದು. ಆದರೆ ಕೆಲವರು ಸಾಕ್ತಾರೆ, ಹೌದಲ್ವಾ? ಹೌದು. ಈಗ ನಾವೊಂದು ಪಕ್ಷಿಯ ಬಗ್ಗೆ ಒಂದು ಹಾಡನ್ನು ಹೇಳಬೇಕು, ಹೌದಲ್ವಾ? ಪಕ್ಷಿ ಹೇಗೆ ಮೊಟ್ಟೆ ಇಟ್ಟಿತು, ಪಕ್ಷಿ ಆ ಮೊಟ್ಟೆಯಿಂದ ಮರಿ ಹೇಗೆ ಹೊರಗೆ ಬಂತು, ಮತ್ತು ಮರಿಗಳೆಲ್ಲ ಹೇಗೆ ಹಾರಿ ಹೋದವು, ಇದರ ಬಗ್ಗೆ ಒಂದು ಹಾಡು ಹಾಡಬೇಕು ನಾವು. ಹಾಡೋಣವಾ? ಈ ಹಾಡನ್ನು ನಾನು ಮೊದಲು ಹಾಡ್ತೇನೆ, ಮತ್ತು ನಿಮಗೆ ಒಂದೊಂದೇ ಗೆರೆಯನ್ನು ನಿಮಗೆ ಹೇಳಿಸ್ತೇನೆ, ಮತ್ತು ನಿಮ್ಮಿಂದ ಹಾಡಿಸ್ತೇನೆ, ಮತ್ತು ಜೊತೆಯಾಗಿ ನಾವು ಹಾಡೋಣ. ಆದೀತಾ? ಆದೀತಲ್ಲ? ಹೌದು, ಕೇಳಿ. ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ಮೊಟ್ಟೆ ಹೊಡೆದು ಮರಿಗಳೆಲ್ಲ ಹೊರಗೆ ಬಂದವು, ಮೊಟ್ಟೆ ಹೊಡೆದು ಮರಿಗಳೆಲ್ಲ ಹೊರಗೆ ಬಂದವು. ತಾಯಿ ಹಕ್ಕಿ ತಂದು ಕೊಟ್ಟ ತಿನಿಸು ತಿಂದವು, ತಿನಿಸು ತಿಂದವು. ತಿನಿಸು ತಿಂದ ಮರಿಗಳೆಲ್ಲ ಬೆಳೆದು ಬಿಟ್ಟವು, ತಿನಿಸು ತಿಂದ ಮರಿಗಳೆಲ್ಲ ಬೆಳೆದು ಬಿಟ್ಟವು. ಬೆಳೆದು ಬಿಟ್ಟ ಮರಿಗಳೆಲ್ಲ ಹಾರ ಕಲಿತವು, ಹಾರ ಕಲಿತವು. ಚೀಕ ಚೀವು ಚೀಕ ಚೀವು ಹಾಡ ಕಲಿತವು, ಚೀಕ ಚೀವು ಚೀಕ ಚೀವು ಹಾಡ ಕಲಿತವು. ಹಾಡ ಕಲಿತು ಹಾರ ಕಲಿತು ಹಾರಿ ಬಿಟ್ಟವು, ಹಾರಿ ಬಿಟ್ಟವು. ಈಗ ಈ ಹಾಡಿನ ಗೆರೆಗಳನ್ನು ನಿಮಗೆ ಹೇಳ್ತೇನೆ, ಅದನ್ನು ನೀವು ಹೆಚ್ಚು ಸಲ ಹೇಳಬೇಕಾಗ್ತದೆ, ಅದನ್ನು ಹಾಡಿ ಹಾಡಿ ಮತ್ತೆ ಹಾಡನ್ನು ಕೂಡ ಹಾಡಬೇಕಾಗ್ತದೆ. ಹಾಡ್ತೀರಾ? ಆ ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ಮೊಟ್ಟೆ ಒಡೆದು ಮರಿಗಳೆಲ್ಲ ಹೊರಗೆ ಬಂದವು, ಮೊಟ್ಟೆ ಒಡೆದು ಮರಿಗಳೆಲ್ಲ ಹೊರಗೆ ಬಂದವು. ತಾಯಿ ಹಕ್ಕಿ ತಂದು ಕೊಟ್ಟ ತಿನಿಸು ತಿಂದವು, ತಾಯಿ ಹಕ್ಕಿ ತಂದು ಕೊಟ್ಟ ತಿನಿಸು ತಿಂದವು. ತಿನಿಸು ತಿಂದ ಮರಿಗಳೆಲ್ಲ ಬೆಳೆದು ಬಿಟ್ಟವು, ಬೆಳೆದು ಬಿಟ್ಟ ಮರಿಗಳೆಲ್ಲ ಹಾರ ಕಲಿತವು, ಚೀಕ ಚೀವು ಚೀಕ ಚೀವು ಹಾಡ ಕಲಿತವು, ಚೀಕ ಚೀವು ಚೀಕ ಚೀವು ಹಾಡ ಕಲಿತವು. ಹಾಡ ಕಲಿತು ಹಾರ ಕಲಿತು ಹಾರಿ ಬಿಟ್ಟವು, ಹಾಡ್ಬೋದಾ? ಕಷ್ಟ ಉಂಟಾ? ಇಲ್ಲಲ್ಲ. ಎಸ್, ಮೊದಲು ನಾನು ಹಾಡ್ತೇನೆ, ನೀವು ಆ ನಂತರ ಹಾಡಬೇಕು. ಆದೀತಾ? ಎಸ್. ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ಮೊಟ್ಟೆ ಹೊಡೆದು ಮರಿಗಳೆಲ್ಲ ಹೊರಗೆ ಬಂದವು, ಮೊಟ್ಟೆ ಹೊಡೆದು ಮರಿಗಳೆಲ್ಲ ಹೊರಗೆ ಬಂದವು. ತಾಯಿ ಹಕ್ಕಿ ತಂದು ಕೊಟ್ಟ ತಿನಿಸು ತಿಂದವು, ತಿನಿಸು ತಿಂದವು. ತಾಯಿ ಹಕ್ಕಿ ತಂದು ಕೊಟ್ಟ ತಿನಿಸು ತಿಂದವು, ತಿನಿಸು ತಿಂದವು. ತಿನಿಸು ತಿಂದ ಮರಿಗಳೆಲ್ಲ ಬೆಳೆದು ಬಿಟ್ಟವು, ತಿನಿಸು ತಿಂದ ಮರಿಗಳೆಲ್ಲ ಬೆಳೆದು ಬಿಟ್ಟವು. ಬೆಳೆದು ಬಿಟ್ಟ ಮರಿಗಳೆಲ್ಲ ಹಾರ ಕಲಿತವು, ಹಾರ ಕಲಿತವು. ಬೆಳೆದು ಬಿಟ್ಟ ಮರಿಗಳೆಲ್ಲ ಹಾರ ಕಲಿತವು, ಹಾರ ಕಲಿತವು. ಚೀಕ ಚೀವು ಚೀಕ ಚೀವು ಹಾಡ ಕಲಿತವು, ಚೀಕ ಚೀವು ಚೀಕ ಚೀವು ಹಾಡ ಕಲಿತವು. ಹಾಡ ಕಲಿತು ಹಾರ ಕಲಿತು ಹಾರಿ ಬಿಟ್ಟವು, ಹಾರಿ ಬಿಟ್ಟವು.
ಹಾಡ ಕಲಿತು ಹಾರ ಕಲಿತು ಹಾರಿ ಬಿಟ್ಟವು ಹಾರಿ ಬಿಟ್ಟವು. ಮಕ್ಕಳೇ, ಈಗ ನಾವು ಹಕ್ಕಿ ಹಾಡನ್ನು ಜೊತೆಯಾಗಿ ಹಾಡೋಣ. ಹಾಡ್ಬೋದಾ? ಹಾಡ್ಬೋದಲ್ಲ. ಆದಿತ್ತು, ವೆರಿ ಗುಡ್, ವೆರಿ ಗುಡ್. ಈಗ ಪ್ರಾರಂಭ ಮಾಡುವ. 1 2 3 4. ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ಮೊಟ್ಟೆ ಹೊಡೆದು ಮರಿಗಳೆಲ್ಲ ಹೊರಗೆ ಬಂದವು. ಹೇಳಿ, ಮೊಟ್ಟೆ ಹೊಡೆದು ಮರಿಗಳೆಲ್ಲ ಹೊರಗೆ ಬಂದವು. ತಾಯಿ ಹಕ್ಕಿ ತಂದು ಕೊಟ್ಟ ತಿನಿಸು ತಿಂದವು, ತಿನಿಸು ತಿಂದವು. ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ತಿನಿಸು ತಿಂದ ಮರಿಗಳೆಲ್ಲ ಬೆಳೆದು ಬಿಟ್ಟವು, ತಿನಿಸು ತಿಂದ ಮರಿಗಳೆಲ್ಲ ಬೆಳೆದು ಬಿಟ್ಟವು. ಬೆಳೆದು ಬಿಟ್ಟ ಮರಿಗಳೆಲ್ಲ ಹಾರ ಕಲಿತವು, ಹಾರ ಕಲಿತವು. ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ಚೀಕ ಚೀವು ಚೀಕ ಚೀವು ಹಾಡ ಕಲಿತವು, ಚೀಕ ಚೀವು ಚೀಕ ಚೀವು ಹಾಡ ಕಲಿತವು. ಹಾಡ ಕಲಿತು ಹಾರ ಕಲಿತು ಹಾರಿ ಬಿಟ್ಟವು, ಹಾರಿ ಬಿಟ್ಟವು. ಹಕ್ಕಿಯೊಂದು ಮರದ ಮೇಲೆ ಗೂಡು ಕಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು, ಗೂಡು ಕಟ್ಟಿ ಒಳಗೆ ಕುಳಿತು ಮೊಟ್ಟೆ ಇಟ್ಟಿತು. ಆತ್ಮೀಯರೇ, ಇಂತಹ ಚಿಕ್ಕ ಚಿಕ್ಕ ಹಾಡುಗಳನ್ನು ನಾವು ನಮ್ಮ ವಿಶೇಷ ಮಕ್ಕಳಿಗೆ ನಟನೆಯ ಮೂಲಕ ಹೇಳಿಕೊಡುವುದು ಬಹಳ ಅಗತ್ಯ. ಯಾಕಂತೇಳಿದರೆ ನಮ್ಮ ಮಕ್ಕಳಲ್ಲಿ ಭಾಷಾ ಸಮಸ್ಯೆಗಳಿರ್ತದೆ. ಈ ಭಾಷಾ ಸಮಸ್ಯೆಗಳನ್ನು ಹೋಗಲಾಡಿಸಲು ಇಂಥ ಹಾಡುಗಳು ಬಹಳಷ್ಟು ಸಹಕಾರಿ. ಅದು ಯಾವುದೇ ಭಾಷೆ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಅಥವಾ ಕನ್ನಡ ಇರ್ಬೋದು, ಯಾವುದೇ ಭಾಷೆಯಲ್ಲಾದರೂ ಈ ಹಾಡುಗಳನ್ನು ಮಕ್ಕಳಿಗೆ ಕಲಿಸುವುದರಿಂದ ಅವರಲ್ಲಿ ಭಾಷಾ ಕೌಶಲ್ಯ, ಭಾಷಾಭಿವೃದ್ಧಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದು ನಿಮ್ಮ ವಿಶೇಷ ಮಕ್ಕಳಿಗಾಗಿ. ನಮಸ್ಕಾರ.